ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಇಡಿ ಸಂಕಷ್ಟ ಭ್ರಷ್ಟಾಚಾರದ ಕೇಸಲ್ಲಿ ಕನಕಪುರದ ಬಂಡೆ ತಗಲ್ ಹಾಕೊಳ್ತಾರ ಅನ್ನೋ ಅನುಮಾನ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭ್ರಷ್ಟಾಚಾರ ನಿಗ್ರಹ ಅಡಿ ಸಿಬಿಐ ದಾಖಲಿಸಿರುವ ಪ್ರಕರಣ ಇದು ಸಿಬಿಐ ಎಫ್ಐಆರ್ ಮೇಲೆ ಇದೀಗ ಇ ಸಿಐಆರ್ ಅನ್ನ ಕೂಡ ಇಡಿ ದಾಖಲಿಸಿದೆ ದೆಹಲಿಯ ಸತ್ಯೇಂದ್ರ ಜೈನ್ ಅಂದರೆ ಡೆಲ್ಲಿ ಮಿನಿಸ್ಟರ್ ಏನಿದ್ದಾರೆ ಅವ್ರ ಮಾದರಿಯಲ್ಲೇ ಡಿ ಕೆ ಶಿ ಜೈಲು ಸೇರ್ತಾರೆ ಆಲ್ರೆಡಿ ಇಡಿಯ ಸಂಕಷ್ಟ ಏನು ಅನ್ನುವಂಥದ್ದನ್ನು ಅನುಭವಿಸಿ ಬಂದಿದ್ದಾರೆ ಜೈಲ್ಗೂ ಕೂಡ ಹೋಗಿ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಕೇಸ್ನಲ್ಲೂ ಕೂಡ ಹಾಗೆ ಆಗುತ್ತಾ ದೆಹಲಿಯ ಎ ಪಿ ಜೆ ಅಬ್ದುಲ್ ಕಲಾಂ ಮಾರ್ಗ್ನಲ್ಲಿರುವಂತಹ ಕೇಂದ್ರದ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಏನಾಗ್ಬೋದು ವಿಚಾರಣೆ ಮತ್ತೆ ಜೈಲು ಪಾಲ್ ಡಿ ಕೆ ಶಿವಕುಮಾರ್ ಅವರು ಕೆ ಈಗ ಭ್ರಷ್ಟಾಚಾರದ ಕೇಸಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಸಿಬಿಐ ದಾಖಲಿಸಿರುವಂತಹ ಪ್ರಕರಣ ಹಾಗಾಗಿ ಈ ಕರಪ್ಷನ್ ಕೇಸ್ನಲ್ಲಿ ತಗ್ಲಾಕೊಳ್ತಾರ ಕನಕಪುರದ ಬಂಡೆ ಅನ್ನುವ ಪ್ರಶ್ನೆ ಇದೀಗ ಇದೆ ಆಲ್ರೆಡಿ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಈಗ ದೆಹಲಿಯ ಮಿನಿಸ್ಟರ್ ಏನಿದ್ದಾರೆ ಡೆಲ್ಲಿ ಮಿನಿಸ್ಟರ್ ಸತ್ಯೇಂದ್ರ ಜೈನ್ ಅವರು ಏನು ಜೈಲು ಸೇರಿದ ಸೇರಿದ್ರು ಇದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಗುತ್ತಾ ಅಂತ

ರೆಸ್ಪಾನ್ಸ್ ಡಿ ಕೆ ಶಿವಕುಮಾರ್ ಅವ್ರದ್ದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಮೌನವೇ ಎಲ್ಲವಕ್ಕೂ ಕೂಡ ಉತ್ತರವನ್ನ ಅಂದ್ರೆ ಮೌನಕ್ಕೆ ಜಾರ್ ಬಿಟ್ಟಿದ್ದಾರೆ ಏನು ಕೂಡ ಮಾತಾಡಿಲ್ಲ ಇವತ್ತು ಬಹುಶಃ ಅವ್ರಿಗೂ ಕೂಡ ಕೆಲವೊಂದು ಕುತೂಹಲ ಏನಾಗ್ಬೋದು ಅನ್ನೋ ಅನುಮಾನಗಳು ಅವರಲ್ಲೂ ಇರುತ್ತೆ ಓಕೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈಗ ಬಂದಿರುವಂತಹ ಆರೋಪ ಏನು ಭ್ರಷ್ಟಾಚಾರ ಕೇಸಲ್ಲಿ ಏನೇನ್ ಆಗಿತ್ತು ತಗ್ಲಾಕೊಳ್ತಾರ ಡಿ ಕೆ ಅನ್ನೋದಕ್ಕೆ ಏನೆಲ್ಲ ಪ್ರಶ್ನೆಗಳಿದೆ ಅನ್ನೋದನ್ನ ಕೂಡ ನೋಡ್ಬಿಟ್ರಣ್ಣ ನಾವು ಒಂದ್ಸಲ ಸಚಿವರಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಅವಧಿ ಏನಿತ್ತು ಆ ಪೀರಿಯಡ್ನಲ್ಲಿ ಸಚಿವರಾಗಿದ್ದಾಗ ಆದಾಯದಲ್ಲಿ ಬಹಳ ವ್ಯತ್ಯಾಸ ಇದೆ ವ್ಯತ್ಯಾಸ ಅಂದ್ರೆ ಕಡಿಮೆಯಾಗಿಲ್ಲ ಏರಿಕೆಯಾಗಿದೆ ಇದೇ ಟೈಮಲ್ಲಿ ನೂರ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಮೊತ್ತದ ಒಟ್ಟು ಆಸ್ತಿಯನ್ನು ಅವರು ಘೋಷಿಸಿಕೊಂಡಿದ್ರು ಚರ ಮತ್ತು ಸ್ಥಿರ ಆಸ್ತಿ ಎರಡನ್ನೂ ಕೂಡ ಸೇರಿಸಿ ಆದರೆ ನೂರ ಹದಿಮೂರು ಪಾಯಿಂಟ್ ಒಂದು ಎರಡು ಕೋಟಿ ವೆಚ್ಚದ ಬಗ್ಗೆ ನೂರ ಹದಿನಾರಲ್ಲಿ ನೂರ ಹದಿಮೂರು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಉಳಿದಿರುವಂತಹ ಎಪ್ಪತ್ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತ್ಮೂರು ಕೋಟಿ ಅಂದರೆ ಶೇಕಡ ನಲ್ವತ್ನಾಲ್ಕರಷ್ಟು ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರೆ ಅವರು ಆಸ್ತಿಯನ್ನು ಗಳಿಸಿದ್ದಾರೆ ಅಂತ ತನಿಖಾ ಸಂಸ್ಥೆಗಳು ಈಗ ಆರೋಪನ ಮಾಡ್ತಾ ಇರುವಂಥದ್ದು ಹಾಗಾಗಿ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂದರೆ ಮತ್ತೆಲ್ಲಾದರೂ ಇ ಡಿ ಅರೆಸ್ಟ್ ಮಾಡುತ್ತಾ ಅವ್ರನ್ನ ಅವರಲ್ಲೇ ಇರಬೇಕಾಗುತ್ತಾ ಹಿಂದಿನಂತೆ ಕೂಡ ಅಲ್ಲೇ ಇರಬೇಕಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ ಸರ್ಕಾರಿ ಕಚೇರಿಯನ್ನು ದುರುಪಯ ಈ ಒಂದು ದುರುಪಯೋಗ ಮಾಡಿಕೊಂಡಿರುವಂತಹ ಅನುಮಾನ ಕೂಡ ಇದ್ದು ದೆಹಲಿ ಸರ್ಕಾರದ ಸಚಿವ ಸತ್ಯೇಂದ್ರ ಜೈನ್ ಏನಿದ್ದಾರೆ ವಿಚಾರಣೆಗೆ ಒಳಪಡಿಸಿ ಇಡಿ ಅವ್ರನ್ನ ಬಂಧಿಸಿದೆ ಹಂಗೆ ಇಲ್ಲೂ ಕೂಡ ಆಗುತ್ತಾ ಅಂತ ಆಮೇಲೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ರೀತಿ ಆಗಿತ್ತಲ್ಲ ಈ ಭ್ರಷ್ಟಾಚಾರದ ಕೇಸ್ ಈಗ ಹೊಸದಾಗಿ ಬಂದಿರುವಂಥದ್ದು ಹಳೆ ಕೇಸ್ನಲ್ಲೂ ನೋಡಿದ್ವಲ್ಲ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ಅವರು ಬೇಲ್ ಮೇಲೆ ಹೊರಗಿದ್ದಾರೆ ಹಾಗಾಗಿ ಈಗ ನಾವು ಸತೇಂದ್ರ ಜೈನ್ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ಸಲ ಅದರ ಅನುಭವವನ್ನ ಪಡೆದಿದ್ದಾರೆ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡಬಹುದು ಶಬೀರ ಈಗ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಇಲ್ಲ ಎಲ್ಲವಕ್ಕೂ ಕೂಡ ಮೌನಕ್ಕೆ ಜಾರಿ ಮುಂದೆ ಹೋಗಿದ್ದಾರೆ ಇದು ಯಾವ ರೀತಿಯಾಗಿ ತಗ್ಲಾಕೊಳ್ಬಹುದು ಕಂಟಕ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇಡಿ ಕೇಸ್ ಅಂತ ಈಗ ವಿದ್ಯಾ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಇಡಿ ಸಹಾಯಕ ನಿರ್ದೇಶಕ ರಾಜೀವ್ ಕುಮಾರ್ ಅವರ ನೇತೃತ್ವದ ತಂಡ ಏನಿದೆ ಅವರನ್ನು ಈಗ ಪ್ರಶ್ನೆ ಮಾಡ್ತಾ ಇದೆ ಬಹುತೇಕ ಸಂಜೆವರೆಗೂ ಕೂಡ ವಿಚಾರಣೆ ನಡೆಯುವಂತ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಇಡಿ ಸಾಮಾನ್ಯವಾಗಿ ಯಾರನ್ನೇ ಕರೆದ್ರೂ ಕೂಡ ಸುದೀರ್ಘವಾದಂತ ವಿಚಾರಣೆ ನಡೆಸುತ್ತೆ ಮತ್ತೆ ಈ ಒಂದು ವಿಚಾರಣೆ ಒಂದೇ ದಿನಕ್ಕೆ ಸೀಮಿತ ಆಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಮೂರ್ನಾಲ್ಕು ಬಾರಿ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದವೆ ಮತ್ತೆ ಕೆಲವೊಂದಿಷ್ಟು ದಾಖಲೆಗಳು ಮತ್ತೊಂದಿಷ್ಟು ಸ್ಪಷ್ಟನೆಗಳನ್ನ ಕಡಿಯುವಂತ ನಿರೀಕ್ಷೆಗಳು ಕೂಡ ಇದಾವೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಪ್ರಕರಣ ಯಾಕೆ ಹೇಗೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಬಿಐ ಅಲ್ಲಿ ದಾಖಲಾಗುತ್ತೆ ಸಿ ಬಿ ಐ ಡಿ ಕೆ ಶಿವಕುಮಾರ್ ಅವರ ಹದಿನಾಲ್ಕು ಪ್ರದೇಶಗಳ ಮೇಲೆ ಅವರ ಒಡೆತನ ಇರುವಂತಹ ಹದಿನಾಲ್ಕು ಪ್ರದೇಶಗಳು ಅದು ದೆಹಲಿ ಬೆಂಗಳೂರು ಮುಂಬೈ ಸೇರಿದಂತೆ ಬೇರೆ ಬೇರೆ ಅವರ ಉದ್ಯಮಗಳು ಬಿಸ್ನೆಸ್ ಏನಿದೆ ಎಲ್ಲ ಕಡೆಗೂ ಕೂಡ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ ತನಿಖೆಯನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಐವತ್ತು ನಾಲ್ಕು ಲಕ್ಷ ರೂಪಾಯಿದಷ್ಟು ಕ್ಯಾಶ್ ಸಿಗುತ್ತೆ ಮತ್ತೆ ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗುತ್ತೆ ಈ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಸಿ ಬಿ ಐ ತನಿಖೆ ಮಾಡದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಹದಿಮೂರರ ಚುನಾವಣೆ ಮನೆಯಲ್ಲಿ ಸಲ್ಲಿಸಿದಂತ ಚುನಾವಣೆ ಅಫಿಡೇವಿಟ್ಗೂ ಅವ್ರು ಘೋಷಣೆ ಮಾಡಿಕೊಂಡಂತ ಆಸ್ತಿಗೂ ಮತ್ತೆ ಅವರ ಆದಾಯ ಏನು ಬೇರೆ ಕಡೆ ತೋರಿಸಿದ್ದಾರೆ ಆ ಒಂದು ಆದಾಯಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಸುಮಾರು ನೂರ ಅರವತ್ತೇಳು ಕೋಟಿಯಷ್ಟು ಏನು ಆದಾಯವನ್ನು ತೋರಿಸಿದ್ದಾರೆ ಆದರೆ ಅವರು ಏನು ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಎಪ್ಪತ್ನಾಲ್ಕು ಕೋಟಿಯಷ್ಟು ಹಣ ದಾಖಲೆಗಳು ಕಡಿಮೆ ಬರ್ತಾ ಇರುವಂತದ್ದು ಹೀಗಾಗಿ ಈ ಒಂದು ಆದಾಯ ಎಲ್ಲಿಂದ ಬಂತು ಅನ್ನುವಂಥದಕ್ಕೆ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ ಹೀಗಾಗಿ ಆದಾಯಕ್ಕಿಂತ ಹೆಚ್ಚು ಗಳಿಸಿರುವಂತಹ ಸಾಧ್ಯತೆಗಳು ಅನ್ನುವಂತ ಅನುಮಾನದ ಮೇಲೆ ಸಿಬಿಐ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿತ್ತು ಹೀಗೆ ತನಿಖೆ ಮಾಡುತ್ತಿದ್ದಂತ ಸಿಬಿಐ ಅಧಿಕಾರಿಗಳಿಗೆ ಒಂದು ಅನುಮಾನ ಬರುತ್ತೆ ಇಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆ ಆಗಿರಬಹುದು ಅನ್ನುವಂತ ಅನುಮಾನ ಬರುತ್ತೆ ಸಣ್ಣ ಪುಟ್ಟ ಶೆಲ್ ಕಂಪನಿಗಳನ್ನ ಸ್ಥಾಪಿಸಿ ಆಕೊಂದು ಕಂಪನಿಗಳ ಮೂಲಕ ಹಣವನ್ನ ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡಿರುವಂತಹ ಸಾಧ್ಯತೆಗಳಿದಾವೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ಅವರು ಶಾಸಕರಾಗಿದ್ರು ಮತ್ತೆ ಇಂಧನ ಸಚಿವರಾಗಿದ್ರು ಈ ಸಂದರ್ಭದಲ್ಲಿ ಅವರು ಸರ್ಕಾರಿ ಹುದ್ದೆಯನ್ನ ಸರ್ಕಾರಿ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡು ಒಂದಿಷ್ಟು ಆಸ್ತಿಯನ್ನ ಗಳಿಸಿರ್ಬೋದು ಅನ್ನುವಂತ ಅನುಮಾನಗಳನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮನಿ ಲಾಂಡ್ರಿಂಗ್ ಪ್ರಕರಣ ಮಾಹಿತಿಗೆ ಭ್ರಷ್ಟಾಚಾರದ ಕೇಸಲ್ಲಿ ಇದೀಗ ಕನಕಪುರ ಬಂಡೆಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ತಗಲು ಹಾಕೊಳ್ತಾರ ಅನ್ನುವಂತಹ ಪ್ರಶ್ನೆ ಇದೆ